ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವಿನಿ. ಯರಗಟ್ಟಿ ತಾಲೂಕಿನ ಹಿರೇಕೊಪ್ಪ ಮಲ್ಲಿಕಾರ್ಜುನ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಚಲನಚಿತ್ರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಯಲು ಶೌಚಾಲಯದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಶೌಚಾಲಯ ನಿರ್ಮಾಣ ಮಾಡಿ ಉಪಯೋಗಿಸುವುದರಿಂದ ಅನಾರೋಗ್ಯ ತಡೆಗಟ್ಟಬಹುದು ಎಂದು ಶಿಕ್ಷಕ ಪ್ರವೀಣ್ ಗಾನಿಗೇರ್ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮುತ್ತವ್ವ ಗಾನಿಗಿ, ಒಕ್ಕೂಟದ ಅಧ್ಯಕ್ಷರು ಗೀತಾ ಕರ್ಕಿ, ಉಪಾಧ್ಯಕ್ಷೆ ಮಾದೇವಿ ಸಕ್ರಪ್ಪಗೋಳ್, ತಾಂತ್ರಿಕ ವಿಭಾಗದ ಮಾರುತಿ ಕುಂಬಾರ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸರಸ್ವತಿ ಮಠಪತಿ, ಸೇವಾ ಪ್ರತಿನಿಧಿ ಗೀತಾ ಹಾದಿಮನಿ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆ ಸಂಗೀತ ಹಿರೇಮಠ್, ಸ್ವಾಗತ ಲಲಿತಾ ಬಡಿಗೇರ್, ಉಮಾ ಕರ್ಕಿ ವಂದನಾರ್ಪಣೆಯನ್ನು ನೆರವೇರಿಸಿಕೊಟ್ಟರು.